ಎಚ್ಎಲ್ ನಿಂದ ಯುದ್ಧಕ್ಕೆ ಬೇಕಾದ ಎಚ್ಎಲ್ FT-42 ನ ಫೈಟರ್ ಜೆಟ್ ಅನ್ನ ನಿರ್ಮಿಸಲಾಗಿತ್ತು. ಅದರ ಮೇಲೆ ಹನುಮಂತನ ಭಾವಚಿತ್ರ ಕೂಡ ಮುದ್ರಿಸಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಹನುಮಾನ್ ಚಿತ್ರ ಮಾಯವಾಗಿದೆ. ಈ ಕುರಿತು ನಮ್ಮ ವರದಿಗಾರ ಮಲ್ಲಾಂಡಹಳ್ಳಿ ಶಶಿಧರ್ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಭಾರತೀಯ ರಕ್ಷಣಾ ಇಲಾಖೆಗೆ ಸುಮಾರು 40 ವರ್ಷಗಳಿಂದ ಎಚ್ಎಲ್ ಸಂಸ್ಥೆ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಒಂದೊಂದು ರೀತಿಯಲ್ಲಿ ಕೂಡ ಯುದ್ಧ ವಿಮಾನಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಲೈಟ್ ವೆಯ್ಟ್ ಕಾಂಪ್ಯಾಕ್ಟರ್ಗಳಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಮತ್ತು ನೌಕಾಪಡೆಗೆ ಮತ್ತು ಅದೇ ರೀತಿಯಾಗಿ ಕೂಡ ನಮ್ಮ ಆರ್ಮಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಅಂತ ಎಲ್ಲ ಕಡೆಯೂ ಕೂಡ ಆ ಕ್ಷಣಕ್ಕೆ ಬೇಕಾದಂಥ ಯುದ್ಧ ವಿಮಾನಗಳನ್ನ ತಯಾರಿ ಮಾಡಿ ಕೇವಲ ನಮ್ಮ ಭಾರತ ದೇಶಕ್ಕೆ ಅಲ್ಲದೆ ರಕ್ಷಣಾ ಇಲಾಖೆಗಲ್ಲದೆ ಬೇರೆ ಹೊರ ದೇಶಗಳಿಗೆ ಕೂಡ ಸಾಕಷ್ಟು ಬೇಡಿಕೆ ಉಳ್ಳಂಥ ಸಂಸ್ಥೆ ಎಚ್ಎಲ್ ಸಂಸ್ಥೆ ಅಂತಲೂ ಕೂಡ ತಪ್ಪಾಗಲಾರದು. ಹಾಗಾಗಿ ಮುಂದಿನ ಜನರೇಷನ್ ಅನ್ನ ಉಪಯೋಗಿಸಿಕೊಂಡು ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತಲೆಮಾರಿನ ಮುಂದಿನ ತಲೆಮಾರಿನೆಲ್ಲ ಮುಂಜಾನೆ ತಲೆಯಲ್ಲಿಟ್ಕೊಂಡು ಮುಂದೆ ಫೀಚರ್ಸ್ ಯಾವ ರೀತಿಯಾಗಿರಬೇಕು, ಫೈಟರ್ ಜೆಟ್ ಅಂತಂದರೆ ತಕ್ಷಣ ಕಿಲೋಮೀಟರ್ಗೆ ಒಂದು ಕ್ಷಣಾರ್ಥದಲ್ಲಿ ಸಾಕಷ್ಟು ಕಿಲೋಮೀಟರ್ ದೂರ ಸಾಮರ್ಥ್ಯ ಚಲಿಸಬಲ್ಲ, ಮತ್ತು ಪ್ರಮುಖವಾಗಿ ಯುದ್ಧ ಅಂದರೆ ಸಾಕು ಮಿಸೈಲ್ಸ್ಗಳು ಈಗ ಸಾಕಷ್ಟು ಅಬ್ಬರ ಕಾಣಿಸುತ್ತೆ. ಹಾಗಾಗಿ ಏಕಕಾಲದಲ್ಲಿ ಸುಮಾರು 12 ಮಿಸೈಲ್ಸ್ಗಳನ್ನು ಒತ್ತೆಯುವಂಥ ಫೈಟರ್ ಜೆಟ್ಟನ್ನು ಈಗ ಹೊಸ ಆವಿಷ್ಕಾರವನ್ನು ಎಚ್ಎಲ್ ಅವರು ಸಿದ್ಧಗೊಳಿಸಿದ್ದಾರೆ. ಇದು ವಿಶೇಷತೆ ಏನಂತಂದರೆ ನಿನ್ನೆ ಕಮಿಂಗ್ ದಿ ಸ್ಟ್ರಾಂಗ್ ಈಸ್ ಕಮಿಂಗ್ ಅಂತ ಹೇಳ್ಬಿಟ್ಟು ಆಂಜನೇಯ ಇರುವಂಥ ಒಂದು ಸ್ಲೋ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರು. ಅದು ಸಾಕಷ್ಟು ಸದ್ದು ಕೂಡ ಆಗಿತ್ತು, ಮತ್ತು ಅದು ಸಾಕಷ್ಟು ಹೆಸರುವಾಸಿ ಕೂಡ ಆಗಿತ್ತು. ಆದರೆ ಇದು ಎಲ್ಲೋ ಒಂದು ಕಡೆ ಕೇವಲ ನಮ್ಮ ಭಾರತೀಯರಲ್ಲದೆ ಬೇರೆ ಹೊರದೇಶದವರು ಎಲ್ಲೋ ಅದನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಮನದಲ್ಲಿಟ್ಕೊಂಡು, ಯಾಕಂದರೆ ಇನ್ನೂ ಕೂಡ ಇದು ಲಾಂಚ್ ಆಗಿಲ್ಲ, ಇನ್ನೂ ಕೂಡ ಫೀಲ್ಡ್ಗೆ ಬಂದಿಲ್ಲ. ಹಾಗಾಗಿ ಆಂಜನೇಯ ಸ್ಟಿಕ್ಕರ್ ಇದ್ದರೆ ಬೇರೆ ದೇಶದವರು ಎಲ್ಲಾದರೂ ತೆಗೆದುಕೊಳ್ಳೋದಕ್ಕೆ ನಿರಾಕರಣೆ ಮಾಡ್ತಾರೋ, ಇಲ್ಲ ಲಾಭಕ್ಕೆ ಎಲ್ಲಾದರೂ ಎಲ್ಲ ಧಕ್ಕೆ ಬರುತ್ತೋ, ಇಲ್ಲ ದೇಶದ ಗೌರವಕ್ಕೆ ಎಲ್ಲಾದರೂ ಧಕ್ಕೆ ಬರುತ್ತೋ ಅನ್ನೋ ಒಂದು ಎಲ್ಲ ಒಂದು ಕಡೆ ಆಲೋಚನೆಯಿಂದ ಎಚ್ಎಲ್ನವರು ಏನ್ ದಿ ಕಮಿಂಗ್ ಸೂನ್ ಅಂತಿತ್ತು ಒಂದು ಸ್ಟಿಕ್ಕರನ್ನು ಆಂಜನೇಯ ಇದ್ದಂಥ ಒಂದು ಶಕ್ತಿಶಾಲಿಯ ಸಿಂಬಲನ್ನು ಇವತ್ತು ತೆಗೆದಿರುವಂಥ ದೃಶ್ಯಗಳು ಕೂಡ ನೋಡ್ತಾ ಇರ್ಬೋದು. ಇದರ ಹೆಸರೇನಂತಂದರೆ FT-42 ಅಂತ, ಅಂದರೆ ಫೈಟರ್ ಜೆಟ್. ಈ ಫೈಟರ್ ಜೆಟ್ಟು ಇಬ್ಬರು ಒಂದು ಕಡೆ ಎಲ್ಲ ಒಂದು ಕಡೆ ಚಾಲಕರಿರ್ತಾರೆ. ಆ ಇಬ್ಬರು ಚಾಲಕರು ಕೂಡ ಏಕಕಾಲದಲ್ಲಿ ಎರಡೂ ಇಂಜನ್ಗಳಿರುತ್ತೆ, ಎರಡೂ ಕೂಡ ವರ್ಕ್ ಆಗುತ್ತೆ. ಸುಮಾರು 12 ಮಿಸೈಲ್ಸ್ಗಳನ್ನು ಹೋಗಿ GPS ಟ್ರ್ಯಾಕರ್ ಮುಖಾಂತರ ಶತ್ರುಗಳ ಮೇಲೆ ಆ ಮಿಸೈಲ್ಸು ಮತ್ತು ವಿಮಾನ ಎರಡೂ ಕೂಡ ಏಕಕಾಲದಲ್ಲಿ ಹೋಗಿ ನುಗ್ಗಿ ಆ ಶತ್ರುಗಳ ಅಟ್ಟಾಡಿಸುವಂಥ ಸಾಮರ್ಥ್ಯ ಇರುವಂಥ ಫೈಟರ್ ಜೆಟ್ನ ಇವತ್ತು ಕಂಡುಹಿಡಿದಿದ್ದಾರೆ. ಹಾಗಾಗಿ ಇದು ರಕ್ಷಣಾ ಇಲಾಖೆ ಓಕೆ ಅಂದ ತಕ್ಷಣ ರಕ್ಷಣಾ ಇಲಾಖೆ ಎಷ್ಟು ಬೇಡಿಕೆ ಇಡುತ್ತೋ ಅಷ್ಟನ್ನು ಕೂಡ ಸೇವೆ ಸಲ್ಲಿಸೋದಕ್ಕೆ ಎಚ್ಎಲ್ ಕೂಡ ಸಿದ್ಧವಾಗಿದೆ. ಅದೇ ರೀತಿಯಾಗಿ ಬೇರೆ ದೇಶದಿಂದಲೂ ಕೂಡ ಏನೀಗ ಏರ್ ಶೋ ನಡೀತಿದೆ, ಏರ್ ಇಂಡಿಯಾ 2023ರಲ್ಲಿ ಸುಮಾರು 80-90 ಹೆಚ್ಚು ದೇಶದವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಕೇಳಿಬರ್ತಿದೆ. ಹಾಗಾಗಿ ಹನುಮಂತ ಇಲ್ಲದೆ ಇರೋದು ಎಲ್ಲ ಒಂದು ಕಡೆ ಸ್ವಲ್ಪ ಬೇಸರದ ವಿಷಯ ಅಂತಲೂ ಕೂಡ ಕಂಡುಬರ್ತಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲ್ಲಾಂಡಹಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.